ಆತ್ಮೀಯ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ ವಿದ್ಯಾರ್ಥಿ ಮಿತ್ರರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರ್ತಕ್ಕಂತಹ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭಾಶಯವನ್ನು ಕೋರ್ತಾ ಇವತ್ತು ನಾನು ನನ್ನ ಹೆಸರು ಮಲ್ಲಪ್ಪ ಹೊಸೂರು ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆರೂರು ತಾಲೂಕು ಬಾದಾಮಿ ಜಿಲ್ಲೆ ಬಾಗಲಕೋಟೆ ತಮ್ಮ ಅಧ್ಯಯನಕ್ಕೋಸ್ಕರ ಇಂದು ಕಾವ್ಯ ಪ್ರಯೋಜನ ಎನ್ನುವ ವಿಷಯದ ಕುರಿತಾಗಿ ಇವತ್ತು ನಾನು ಯೂಟ್ಯೂಬ್ ಮೂಲಕ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಕಾವ್ಯ ಪ್ರಯೋಜನ ಭಾರತೀಯ ಕಾವ್ಯ ಮೀಮಾಂಸೆ ವಿಷಯದೊಳಗೆ ಚರ್ಚಿತವಾಗಿರ್ತಕ್ಕಂಥ ಬಹುದೊಡ್ಡ ಇದು ಒಂದು ಅಧ್ಯಾಯ. ಈ ಭಾಗದಲ್ಲಿ ನಾವು ನೋಡಬೇಕು ಅನ್ನೋದಾದರೆ ಭಾರತೀಯರು ಮತ್ತು ಪಾಶ್ಚಾತ್ಯರಲ್ಲಿ ಭಾಳಷ್ಟು ಚರ್ಚೆಗಳು ಬರ್ತವೆ. ಪೋಯೆಟ್ರಿ ಈಸ್ ಫಾರ್ ಪೋಯೆಟ್ರಿ ಸೇಕ್, ಕಾವ್ಯ ಕಾವ್ಯಕ್ಕೋಸ್ಕರ ಅನ್ನುವಂಥ ಭಾವ ಪಾಶ್ಚಾತ್ಯರಲ್ಲಿ ಕಂಡುಬಂದರೆ ಭಾರತೀಯರಲ್ಲಿ ಹಾಗೆ ಕಾಣಬರೋದಿಲ್ಲ. ಕಾವ್ಯ ಎನ್ನುವುದು ಜೀವನಕ್ಕಾಗಿ, ಕಾವ್ಯ ಕಾವ್ಯಕ್ಕಾಗಿ ಅಲ್ಲ, ಕಾವ್ಯ ಜೀವನಕ್ಕಾಗಿ ಅಂತ ಕೆಲವು ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಇದ್ರೆ ಅನಿಸುತ್ತೆ ನಮಗೆ ಕಾವ್ಯ ಕಾವ್ಯಕ್ಕೋಸ್ಕರ ಮಾತ್ರ ಇದೆ ಏನು ಭಾರತೀಯರಲ್ಲಿ ಅಂತ. ಹಾಗೇನೂ ಇಲ್ಲ. ಇಲ್ಲಿ ನಾವು ನೋಡ್ತಾ ಹೋದರೆ ಕಾವ್ಯ ಜೀವನಕ್ಕೋಸ್ಕರ ಇದೆ ಅನ್ನೋದು ಗೊತ್ತಾಗುತ್ತದೆ. ಹಾಗಾಗಿ ಇಲ್ಲಿ ಮೊಟ್ಟ ಮೊದಲು ಒಂದು ವ್ಯಾಖ್ಯೆಯನ್ನು ನೋಡಿಕೊಂಡು ಮುಂದೆ ಹೋಗೋಣ. ಪ್ರಯೋಜನಂ ಅನುದ್ದಿಶ್ಯ ಮಂದೋಪೀನ ಪ್ರವರ್ತತೆ ಅಂತ. ಅಂದರೆ ಯಾವುದೇ ಪ್ರಯೋಜನದ ಉದ್ದೇಶವಿಲ್ಲದೆ ಮೂರ್ಖನೂ ಸಹಿತ ಕಾರ್ಯಪ್ರವೃತ್ತನಾಗುವುದಿಲ್ಲ ಎನ್ನುವಂಥ ಒಂದು ಮಾತಿದೆ. ಹಾಗಾಗಿ ನೀವೇನಾದರೂ ಒಂದು ಕೆಲಸವನ್ನು ಮಾಡಿರಿ, ಅದರಿಂದ ಏನಾದರೂ ಒಂದು ಪ್ರಯೋಜನ ಇದ್ದೇ ಇರುತ್ತೆ ಅನ್ನುವಂಥ ಭಾವ ಈ ಒಂದು ವ್ಯಾಖ್ಯೆಯಲ್ಲಿದೆ. ಪ್ರಯೋಜನಂ ಅನುದ್ದಿಶ್ಯ ಮಂದೋಪಿ ನ ಪ್ರವರ್ತತೆ ಅಂತ. ಮೊದಲನೇದಾಗಿ ಕಾವ್ಯ ಪ್ರಯೋಜನದ ಕುರಿತಾಗಿ ಭಾರತೀಯ ಕಾವ್ಯ ಮೀಮಾಂಸಕರಲ್ಲಿ ಕಾವ್ಯ ಪ್ರಕಾಶಕನಾಗಿರ್ತಕ್ಕಂಥ, ಕಾವ್ಯ ಪ್ರಕಾಶಕಾರನಾಗಿರ್ತಕ್ಕಂಥ ಮಮ್ಮಟನ ವ್ಯಾಖ್ಯೆ, ಪ್ರಸಿದ್ಧವಾದ ವ್ಯಾಖ್ಯೆಯನ್ನು ಈಗ ನಾವು ನೋಡ್ತಾ ಇದ್ದೀವಿ. ಮಮ್ಮಟ ಹೇಳ್ತಾ ಇದ್ದಾನೆ, ಕಾವ್ಯಂ ಯಶಸ್ಸೇರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿವೃತ್ತತೆಯೇ ಕಾಂತಾ ಸಂಹಿತ ತಯೋಪದೇಶ ಯೋಜೆಯೇ ಅಂತ. ಹಾಗಿದ್ರೆ ಕಾವ್ಯ ಯಾವ್ಯಾವುದಕ್ಕೆ ಬೇಕು? ಕಾವ್ಯಂ ಯಶಸ್ಸು ಅರ್ಥಕೃತೆ, ಕಾವ್ಯ ಯಶಸ್ಸನ್ನು ಗಳಿಸೋದಕ್ಕೋಸ್ಕರ, ಕಾವ್ಯ ಅರ್ಥವನ್ನು ಗಳಿಸೋದಕ್ಕೋಸ್ಕರ, ಅರ್ಥ ಅಂದರೆ ಏನಿಲ್ಲಿ, ಹಣವನ್ನು ಗಳಿಸೋದಕ್ಕೋಸ್ಕರ, ವ್ಯವಹಾರ ಜ್ಞಾನಕ್ಕಾಗಿ, ಕ್ಷಣಕಾಲದಲ್ಲಿ ಆನಂದ ಹೊಂದದು. ಶಿವೇತರ ಕ್ಷತಿ ಅಂದ್ರೆ ಏನು? ಕ್ಷಣಕಾಲದಲ್ಲಿ ಆನಂದವನ್ನು ಹೊಂದುವುದು. ಸದ್ಯಪರ ಶಿವೇತರ ಕ್ಷತಿ ಅಂತಂದ್ರೆ ಅಮಂಗಳ ನಿವಾರಣೆಗಾಗಿ, ಸದ್ಯಪರ ನಿವೃತ್ತತೆಯೇ ಕ್ಷಣಕಾಲದಲ್ಲಿ ಆನಂದ ಹೊಂದೋದಕ್ಕಾಗಿ, ಮತ್ತು ಕಾಂತಿಯಂತೆ ಉಪದೇಶ ಮಾಡೋದಕ್ಕೋಸ್ಕರ, ಕಾಂತಾ ಸಂಹಿತ ತಯೋಪದೇಶ ಯೋಜೆ ಅನ್ನುವಂಥ ಆರು ಕಾವ್ಯ ಪ್ರಯೋಜನಗಳನ್ನು ಕುರಿತಾಗಿ ಹೇಳಿದ. ಇದರಲ್ಲಿ ಕವಿಗೆ ಮತ್ತು ಸಹೃದಯರಿಗೆ ಏನೇನು ಲಾಭ ಆಗ್ತವೆ ಅನ್ನೋದನ್ನು ನಾವು ವಿಭಾಗಿಸಿ ನೋಡಿದಾಗ, ಆರಂಭದ ಎರಡು, ಕಾವ್ಯಂ ಯಶಸ್ ಅರ್ಥ ಕೊಡ್ತೇ ಅಂತ, ಯಶಸ್ಸು ಮತ್ತು ಅರ್ಥ ಕವಿಗೆ ಲಾಭ ಆದರೆ ಉಳಿದ ನಾಲ್ಕು ಸಹೃದಯರಿಗೆ, ಸಾಮಾಜಿಕರಿಗೆ ಲಾಭವಾಗುತ್ತದೆ. ಯಾವುದದು? ವ್ಯವಹಾರ ಜ್ಞಾನ, ಅಮಂಗಳ ನಿವಾರಣೆ, ತತ್ಕಾಲದಲ್ಲಿ ಪರಮಾನಂದ ಹೊಂದುವುದಕ್ಕಾಗಿ, ಮತ್ತು ಕಾಂತಿಯಂತೆ ಉಪದೇಶ ಮಾಡುವುದಕ್ಕೋಸ್ಕರ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡುತ್ತೇವೆ. ಇದೇ ಸಂದರ್ಭದಲ್ಲಿ ನಾವು ಇನ್ನೊಂದು ವ್ಯಾಖ್ಯೆಯನ್ನು ಕೂಡ ನೋಡಬೇಕು. ಇದೇ ಥರ ಹೇಳಿರುವಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಹೇಮಚಂದ್ರ. ಆ ವ್ಯಕ್ತಿಯನ್ನು ಕೂಡ ಹೇಳ್ತಾನೆ, ಕಾವ್ಯಂ ಆನಂದಾಯ ಯಶಸ್ಸೇ ಕಾಂತಾ ತುಲ್ಯತೆಯ ಉಪದೇಶಾಯ ಅಂತ. ಅಂದರೆ ಕಾವ್ಯದಿಂದ ಆನಂದ, ಯಶಸ್ಸು ಮತ್ತು ಕಾಂತಿಯಂತೆ ಉಪದೇಶ ದೊರೆಯುತ್ತದೆ ಎನ್ನುವಂಥ ಮಾತನ್ನು ಬಹುಶಃ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಾಗ ಆರಂಭದಲ್ಲಿ ಈ ಎರಡು ವ್ಯಾಖ್ಯೆಗಳನ್ನು ನೋಡಬೇಕು ಅನಿಸುತ್ತೆ. ಅಂದರೆ ಮಮ್ಮಟ ಹೇಳಿದ, ಕಾವ್ಯಂ ಯಶಸ್ಸೇರ್ಥ ಕೃತಿ ವ್ಯವಹಾರವಿದೆ ಶಿವೇತರ ಕ್ಷತೆ ಸದ್ಯ ಪರ ನಿವೃತ್ತತೆಯೇ ಕಾಂತಾ ಸಂಹಿತತೆಯೋಪದೇಶ ಯುಜೆ ಅಂತ. ಅದೇ ಥರ ಇನ್ನೊಂದು ವ್ಯಾಖ್ಯೆ ಎಲ್ಲಿ ಬರುತ್ತೆ? ಹೇಮಚಂದ್ರ ಹೇಳ್ತಾನ. ಅಂದರೆ ಅವ ಆರು ಹೇಳಿದ್ದ, ಮಮ್ಮಟ ಮೂರು ಮಾತ್ರ. ಅಂದರೆ ಕಾವ್ಯಂ ಆನಂದಾಯ ಯಶಸ್ಸೇ ಕಾಂತಾ ತುಲ್ಯತೆಯ ಉಪದೇಶಾಯ ಅಂತ. ಹಾಗೆ ಇಬ್ಬರ ಇವುಗಳನ್ನು ನೋಡಿದ ಮೇಲೆ, ಇಬ್ಬರ ವ್ಯಾಖ್ಯೆಗಳನ್ನು ನೋಡಿದ ಮೇಲೆ, ಈಗ ಒಂದಿಷ್ಟು ಮುಖ್ಯವಾದ ಅಂಶಗಳನ್ನು ನಾವು ಇದರಲ್ಲಿ ಚರ್ಚೆ ಮಾಡಬೇಕಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳು, ಇಲ್ಲೇನಾಯಿತು? ಕಾಂತಾ
ಸಂಹಿತ ತಯೋಪದೇಶ ಯುಜೆ ಅನ್ನುವಂಥ ಮಾತು ಬರ್ತದೆ. ಬಹುಶಃ ಸಂಹಿತೆಗಳು ಮೂರು ಬರ್ತವೆ. ಆ ಸಂಹಿತೆಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಚರ್ಚೆ ಮಾಡುವಂಥ ಕೆಲಸ ಭಟ್ಟ ನಾಯಕ ತನ್ನ ಕೃತಿಯಾಗಿರ್ತಕ್ಕಂಥ ಹೃದಯ ದರ್ಪಣದಲ್ಲಿ ಮಾಡ್ತಾನೆ. ಆ ಕೃತಿಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ನೋಡ್ರಿ, ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ ಅಂತ ಸಂಹಿತೆಗಳು ಮೂರು ಬರ್ತವೆ ಭಟ್ಟ ನಾಯಕನ ಹೃದಯ ದರ್ಪಣದಲ್ಲಿ ಅನುಲಕ್ಷಿಸಿ ಹೇಳೋದಾದ್ರೆ. ಒಂದನೇದು ಪ್ರಭು ಸಂಹಿತ, ಎರಡನೇದು ಮಿತ್ರ ಸಂಹಿತ, ಮೂರನೇದು ಕಾಂತಾ ಸಂಹಿತ. ಅಂದ್ರೆ ಏನು, ಪ್ರಭುವಿನಂತೆ, ಮಿತ್ರನಂತೆ, ಕಾಂತಿಯಂತೆ ಉಪದೇಶ ಅಂತ ನಾವಿಲ್ಲಿ ತಿಳ್ಕೋಬೇಕು. ಹಾಗಿದ್ರೆ ಪ್ರಭು ಸಂಹಿತ ಅಂದ್ರೆ ಏನು? ವೇದ ಮತ್ತು ಶಾಸ್ತ್ರ ಇವುಗಳು ಶಬ್ದ ಪ್ರಧಾನವಾದವುಗಳು, ಇವು ಶಬ್ದಕ್ಕೆ ಮಹತ್ವವನ್ನು ಕೊಡ್ತಾವ. ಇನ್ನು ಮಿತ್ರ ಸಂಹಿತ ಅಂತಂದ್ರೆ ಇತಿಹಾಸ ಪುರಾಣಗಳು ತತ್ವ ಮತ್ತು ಘಟನೆಗಳನ್ನು ಪ್ರಧಾನವಾಗಿಟ್ಟುಕೊಂಡು ಮಿತ್ರರಂತೆ ಉಪದೇಶ ಮಾಡುತ್ತವೆ. ಅದೇ ರೀತಿಯಾಗಿ ಕಾಂತಾ ಸಂಹಿತ ಅಂತಂದ್ರೆ ಇವು ಶಬ್ದ ಮತ್ತು ಅರ್ಥ ಪ್ರಧಾನವಾಗಿರ್ತಕ್ಕಂಥ ಕಾವ್ಯ ಶಾಸ್ತ್ರವಾಗುತ್ತವೆ ಎನ್ನುವುದನ್ನು ಇಲ್ಲಿ ಅರ್ಥೈಸ್ಕೊಳ್ಬೇಕು. ಹಾಗಿದ್ರೆ ಇಲ್ಲಿ ಒಂದು ಮಾತು ಬಹಳ ಮುಖ್ಯ, ಪ್ರಭು ಸಂಹಿತ ಯಾವುದು? ವೇದ ಮತ್ತು ಶಾಸ್ತ್ರ, ಇವು ಶಬ್ದ ಪ್ರಧಾನ ಅಂತ ಹೇಳಿದರು. ಅಂದರೆ ಇವೇನು ಮಾಡ್ತಾವ, ಪ್ರಭುವಿನಂತೆ ಆದೇಶ ಮಾಡ್ತಾವ, ಕಾನೂನಿನಂತೆ ನೀನು ಇದನ್ನು ಮಾಡಲೇಬೇಕು, ಇದನ್ನು ಮಾಡುವುದನ್ನು ನೀನು ತಪ್ಪಿಸಿದರೆ ನಿನಗೆ ದಂಡ ಸಿಗುತ್ತದೆ ಅಂತ. ಆ ದಂಡದ ಭಯದಿಂದ ನಾವು ಕಾರ್ಯವನ್ನು ಮಾಡುತ್ತದೆಯೋ ವಿನಃ ನಾವು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಕಾರ್ಯ ಮಾಡೋದಿಲ್ಲ. ಹಾಗೆ ಶಾಸ್ತ್ರ ಏನು ಹೇಳುತ್ತದೆ, ವೇದ ಏನು ಹೇಳುತ್ತದೆ, ಹಾಗೇ ನಡೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ವೇದ ಮತ್ತು ಶಾಸ್ತ್ರ ಪ್ರಭು ಸಂಹಿತೆ ಇದ್ದ ಹಾಗೆ ಅವು ಶಬ್ದ ಪ್ರಧಾನವಾದವುಗಳು ಅನ್ನುವಂಥದ್ದನ್ನು. ಅಂದ್ರೇನು, ವೇದ ಶಾಸ್ತ್ರ ಹೇಳಿದ್ದ ವಿಷಯಗಳನ್ನು ನಾವು ಅನುಸರಿಸ್ತೀವಿ ಭಯದಿಂದ, ಇದರಿಂದ ಭಯ ಆಗುತ್ತದೆ, ಇದರಿಂದ ಶಿಕ್ಷೆ ಸಿಗುತ್ತದೆ ಅಂತ. ಹಾಗಾಗಿ ಅದು ಪ್ರಭು ಸಂಹಿತ. ಇನ್ನು ಮಿತ್ರ ಸಂಹಿತ, ಮಿತ್ರ ಏನು ಮಾಡ್ತಾನ, ಯಾವಾಗಲೂ ಕೂಡ ನಮ್ಮ ಗೆಳೆತನವನ್ನು ಕಳೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ಅವ ಹೇಳ್ತಾನ, ನೋಡ್ತಮ್ಮ, ನೀನು ಹಿಡಿದುಕೊಂಡಿರ್ತಕ್ಕಂಥ ದಾರಿಯಲ್ಲಿ ಇಂತ ಹೀಗಿದೆ, ಹೀಗೆ ಮಾಡಿದ್ರೆ ಹೀಗಾಗುತ್ತದೆ, ಹೀಗೆ ಮಾಡಿದ್ರೆ ಹೀಗಾಗುತ್ತದೆ. ಅವನು ನಿದರ್ಶನಗಳನ್ನು ಕೊಡ್ತಾನೆ. ಇತಿಹಾಸ ಮತ್ತು ಪುರಾಣಗಳು ನಿದರ್ಶನಗಳನ್ನು ನಮ್ಮ ಕಣ್ಮುಂದೆ ಇಡೋದ್ರ ಮೂಲಕ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಶಿವೇತರ ಕ್ಷತಿಯನ್ನು ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡ್ತಾವೆ ಮಿತ್ರನಂತೆ. ಉದಾಹರಣೆಗಳಿರೋದ್ರಿಂದ ಮನುಷ್ಯ ಗೆಳೆಯನ ಮಾತನ್ನು ಅನುಸರಿಸುವುದಕ್ಕೆ ಮನಸ್ಸು ಮಾಡ್ತಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಇಂದ್ರ ಮಿತ್ರ ಸಂಹಿತ ಯಾವುವು? ಇತಿಹಾಸ ಮತ್ತು ಪುರಾಣಗಳು. ಇದರಲ್ಲಿ ಏನು ಮುಖ್ಯ ಇದೆ? ತತ್ವ ಮತ್ತು ಘಟನೆಗಳಿಗೂ ಪ್ರಧಾನವಾಗಿರುತ್ತವೆ. ಇದು ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದು ಅಂತ. ಇನ್ನು ಮೂರನೇದಾಗಿ ನಾವು ನೋಡ್ತೀವಿ ಕಾಂತಾ ಸಂಹಿತ ಅಂತ. ಕಾಂತಿಯಂತೆ ಉಪದೇಶ, ಪ್ರೇಯಸಿಯಂತೆ ಉಪದೇಶ ಮಾಡುವಂತಹ ಕೆಲಸ, ಶಬ್ದ ಮತ್ತು ಅರ್ಥ ಎರಡಕ್ಕೂ ಕೂಡ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಕೆಲಸ ಮಾಡ್ತಾ ಇರುವಂಥದ್ದು ಯಾವುದಂದ್ರೆ ಕಾವ್ಯ. ಹಾಗಾಗಿ ಇದು ರಸಮಯವಾದಂಥ ವಿಷಯ. ಇಲ್ಲಿ ರಸಮಯ ವಿಷಯಗಳೆಲ್ಲ ಹೃದಯವನ್ನು ಸೇರುವುದರಿಂದ ಉಪದೇಶ ಪಡೆಯುತ್ತೇನೆ ಎನ್ನುವ ಭಾವ ಸಹೃದಯನಿಗಿರೋದಿಲ್ಲ. ಯಾಕಂದರೆ ಕಾವ್ಯ ರಸಮಯವಾಗಿರುತ್ತದೆ. ರಸಮಯವಾದ ವಿಷಯವನ್ನು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾವು ಆಲಿಸ್ತಾ ಇರ್ತೀವಿ, ಅವಾಗ ಉಪದೇಶ ಪಡಿತೀವಿ ಅಂತ ನಮಗನ್ಸೋದಿಲ್ಲ. ಹಾಗಾಗಿ ಗುರುತು ಸಿಕ್ಕದಂತೆ ನಮಗೆ ಬೇಕಾದ ಔಷಧಿಯನ್ನು ಸಕ್ಕರೆ ಅಥವಾ ಬೆಲ್ಲ ಅಥವಾ ಜೇನುತುಪ್ಪದಿಂದ ಮಿಶ್ರಣ ಮಾಡಿ ನಮ್ಮ ದೇಹಕ್ಕೆ ಸೇರಿಸುವ ರೀತಿಯೊಳಗೆ ಕಾವ್ಯ ಸೇರಿಸುತ್ತದೆ. ಹಾಗಾಗಿ ಕಾವ್ಯ ಹೇಳಿದ್ದನ್ನು ಕಾವ್ಯದಲ್ಲಿ ಬಂದಿರತಕ್ಕಂಥ ಭಾವನೆಗಳಿಗೆ ಸಹೃದಯನ ಹೃದಯ ಯಾವತ್ತಿಗೂ ಕೂಡ ಮಿಡಿತಾ ಇರುತ್ತದೆ ಅಂತ. ಅದಕ್ಕೆ ಭಾಳ ಸುಂದರವಾಗಿ ಕಾವ್ಯ ಮೀಮಾಂಸೆಯಲ್ಲಿ ಹೇಳ್ತಾರೆ ಏನಂತಂದ್ರೆ, ಈ ನಲ್ಲೆ ಹೇಗೆ ಅಂದ್ರೆ, ಏನು ಮೆಚ್ಚಿಕೆ ನನಗೆ ಅದನ್ನೇ ನಲ್ಲೆ ಎಸಗುವಳು ಎಂಬನು. ನೋಡ್ರಿ, ಪ್ರಿಯಕರ ಹೇಳ್ತಾನೆ, ನನಗೇನು ಇಷ್ಟವೋ ಅದನ್ನೇ ನನ್ನ ಪ್ರೇಯಸಿ ಮಾಡುತ್ತಿದ್ದಾಳೆ. ಏನನು ಅವಳು ಎಸಗುವಳು ಅದೇ ಮೆಚ್ಚು ತನಗೆಂದರಿ ಅಂತ. ನನಗೇನಿಷ್ಟನೋ ಅದನ್ನು ಅವಳು ಮಾಡುತ್ತಾಳೆ, ಅವಳು ಮಾಡುವುದೆಲ್ಲ ನನಗೆ ಇಷ್ಟವಾಗುತ್ತದೆ. ಇದು ಕಾವ್ಯ ಮಾಡುವಂಥ ಕೆಲಸ. ಕಾವ್ಯ ಏನು ಹೇಳುತ್ತದೆ ಅದನ್ನು ಭಾಳಷ್ಟು ಪ್ರೀತಿಯಿಂದ ನಾವು ಅನುಕರಿಸಿ ಹೋಗ್ತೀವಿ ಎನ್ನುವುದಕ್ಕೆ ಇಲ್ಲಿ ಹೇಳಿದ್ದನ್ನು ನಾವು ಇಲ್ಲಿ ಗಮನಿಸ್ಕೊಳ್ತಾ ಇರಬೇಕು ಪ್ರಿಯ ವಿದ್ಯಾರ್ಥಿಗಳೇ. ಇದಾದ ನಂತರ ಭಟ್ಟ ನಾಯಕನ ಹೃದಯ ದರ್ಪಣದಲ್ಲಿ ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ ಈ ಮೂರು ಚರ್ಚಿತವಾಗಿವೆ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ನೀವು ತಿಳ್ಕೊಂಡಿರಿ. ಬಹುಶಃ ಕಾವ್ಯ ಮೀಮಾಂಸಾ ಕ್ಷೇತ್ರದಲ್ಲಿ ಚರ್ಚಿತವಾಗಿರ್ತದ್ದು ಮೊಟ್ಟ ಮೊದಲು ಇದು ಏನಂತಂದರೆ ಈ ಮೂರು ಸಂಹಿತೆಗಳ ಕುರಿತಾಗಿ ಅನ್ನೋದು. ಇದಾದ ನಂತರ ಇದನ್ನು ಅನುಮೋದಿಸಿದವನು ಧ್ವನ್ಯಾಲೋಕಲೋಚನದೊಳಗೆ ಯಾರು? ಅಭಿನವ ಗುಪ್ತ ಇದೇ ಮಾತನ್ನು ಭಟ್ಟ ನಾಯಕನ ಈ ಸಂಹಿತೆಗಳ ಮಾತನ್ನು ಅನುಮೋದಿಸಿದ ಅನ್ನುವಂಥದ್ದು. ಹಾಗೆ ಮುಂದುವರೆದು ಭಟ್ಟ ನಾಯಕ ಇನ್ನೊಂದು ಮಾತನ್ನು ಹೇಳ್ತಾನೆ,
ಕಾವ್ಯೋ ರಸಹಿತ ಸರ್ವೋ ನ ಬೋಧ ನ ನಿಯೋಗ ವಾಕ್. ಕಾವ್ಯ ರಸ ನಿಷ್ಪತ್ತಿಯನ್ನು ಮಾಡುತ್ತದೆ, ಅದರಿಂದ ಬೋಧನೆ ಏನೂ ಸಿಗೋದಿಲ್ಲ. ಕಾವ್ಯದಲ್ಲಿ ರಸಾಸ್ವಾದವೊಂದನ್ನು ಬಿಟ್ಟರೆ ಇನ್ನಾವ ತಿಳುವಳಿಕೆಯು ಬೇಕಾಗಿಲ್ಲ ಎಂದು ಮುಂದುವರೆದು ಅವನು ಘೋಷಿಸಿದ ಅನ್ನೋದನ್ನು ನಾವು ನೋಡ್ತೀವಿ ಪಟ್ಟನಾಯಕ ತನ್ನ ಕೃತಿಯಲ್ಲಿ. ಆದರೆ ಡಿ ವಿ ಜಿ ಅವರು ಬಹಳ ಚೆನ್ನಾಗಿ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಏನಂತಂದ್ರೆ, ಕಾವ್ಯದಿಂದ ಏನು ನಮಗೆ ದೊರೆಯುತ್ತದೆಯೋ ಅದನ್ನು ನಾವು ಉಪದೇಶ ಅಂತೇಳಿ ಕರೀಲಾರದೆ ಅದನ್ನು ಸತ್ ಪ್ರೇರಣೆ ಅಂತ ಕರಿಬೇಕು. ಉಪದೇಶ ಅಂತ ತಿಳಿಯೋದು ಬೇಡ, ಸತ್ ಪ್ರೇರಣೆ ಅಂತ ಕರಿಬೇಕು ಅನ್ನೋದನ್ನು ಈ ಒಂದು ಭಾವದಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಮುಂದುವರೆದು ಅಭಿನವ ಗುಪ್ತ ಒಂದು ಮಾತನ್ನು ಹೇಳ್ದ, ಈ ಕಾವ್ಯ ಏನು ಮಾಡುತ್ತದೆ ಹಾಗಿದ್ದರೆ, ಇದೇನು ಗುರುವಿನಿಂದ ಉಪದೇಶ ಮಾಡುತ್ತದೆಯೇ ಅಂತ ಕೇಳಿದ್ರ, ಇಲ್ಲ, ಅದು ಬುದ್ಧಿಯನ್ನು ಬೆಳೆಸುತ್ತದೆ. ಅದು ಗುರುವಿನಂತೆ ಉಪದೇಶ ಮಾಡುವುದಿಲ್ಲ, ಅದು ಬುದ್ಧಿಯನ್ನು ಬೆಳೆಸುತ್ತದೆ. ಸಹೃದಯನ ಪ್ರತಿಭೆಯನ್ನು ಆ ಬಗೆಯಾಗಿ ಅಳವಡಿಸುತ್ತದೆ. ಕಾವ್ಯದೊಳಗೆ ಏನು ಕವಿಯ ಪ್ರತಿಭೆ ಉಲ್ಲೇಖಿಸಲ್ಪಟ್ಟಿದೆ, ಆ ಕವಿಯ ಪ್ರತಿಭೆಗೆ ತಕ್ಕಂತೆ ಸಹೃದಯನ ಹೃದಯವನ್ನು ಪ್ರತಿಭೆಯನ್ನು ಅಳವಡಿಸುತ್ತದೆ ಎನ್ನುವಂಥ ಮಾತನ್ನು ಅಭಿನವ ಗುಪ್ತ ಹೇಳಿದ. ಮುಂದುವರೆದು ಕಾಳಿದಾಸ ಬರ್ತಾನೆ. ಬಹುಶಃ ಬಹಳ ಅದ್ಭುತವಾದಂಥ ಮಾತು ಇದು. ನೇರವಾಗಿ ಹೇಳ್ತಾ ಇರೋದು ಕಾಳಿದಾಸ ಏನಂತಂದರೆ, ಕವಿ ಯಶ ಪ್ರಾರ್ಥಿ. ಕವಿಗೆ ಕಾವ್ಯದಿಂದ ಯಶಸ್ಸು ಮತ್ತು ಅರ್ಥ ಲಭಿಸುತ್ತದೆ. ಯಶಸ್ಸು ಸಿಗುತ್ತದೆ, ಹಣಕಾಸು ಸಿಗುತ್ತದೆ. ಇದು ಕಾಳಿದಾಸ ಹೇಳುವಂಥ ಮಾತು. ಪಂಪ ಮಾತ್ರ ಆದಿಪುರಾಣದಲ್ಲಿ, ಬಹುಶಃ ಇದು ನಮಗೆ ಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೆ. ಪಂಪ ತನ್ನ ಆದಿಪುರಾಣದಲ್ಲಿ ಹೇಳ್ತಾನೆ, ಲಾಭ ಏನಪ್ಪ ಅಂತಂದ್ರೆ, ಕವಿತೆಯೋಳ್ ಆಸೆಗೆಯುವ ಫಲಮಾವುದೋ ಪೂಜೆ ನೆಗಳ್ತೆ ಲಾಭ ಎಂ ವಿವೇವಲಂ. ಅಂದರೆ ಕವಿತೆಯಿಂದ ಏನು ಸಿಗೋದಿಲ್ಲ, ಏನೇನು ಸಿಗುತ್ತದೆ, ಪೂಜೆ, ಜನರಿಂದ ಗೌರವ ಸಿಗುತ್ತದೆ, ಕೀರ್ತಿ ಸಿಗುತ್ತದೆ, ಲಾಭ ಸಿಗುತ್ತದೆ ಎನ್ನುವಂಥ ಮಾತನ್ನು ಬಹುಶಃ ತಾನು ಹೇಳಿದಂತೆ ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಹರಿಕೇಶರಿಯಿಂದ ಅವನಿಗೆ ಪೂಜೆಯೂ ಸಿಕ್ತು, ಕೀರ್ತಿನೂ ಸಿಕ್ತು, ಲಾಭನೂ ಸಿಕ್ತು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅದಕ್ಕೆ ಭಟ್ಟಗೋವಿಂದ ಸ್ವಾಮಿ ಎನ್ನುವಂಥವರು ಏನು ಸುಭಾಷಿತ ರತ್ನಾವಲಿ ಎನ್ನುವಂಥ ಭಾಗದೊಳಗೆ ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ. ಏನಂದ್ರೆ, ಕವಿಗಳನ್ನು ಆಶ್ರಯಿಸಿ ರಾಜರು ಖ್ಯಾತಿ ಹೊಂದಿದರು, ರಾಜರನ್ನು ಆಶ್ರಯಿಸಿ ಕವಿಗಳು ಪ್ರಸಿದ್ಧರಾದರು. ಸಾಮಂತ ಚೂಡಾಮಣಿ ಹರಿಕೇಸರಿ ಪಂಪನಂತಹ ಮಹಾಮೇಧಾವಿ ಪಂಡಿತ ಕವಿಗೆ ಆಶ್ರಯ ಕೊಟ್ಟಿದ್ದರಿಂದಾಗಿ ಕೇವಲ ಸಾಮಂತ ಚೂಡಾಮಣಿ ಮಾತ್ರ ಆಚಂದ್ರಾರ್ಕವಾಗಿ ಎಲ್ಲಿವರೆಗೆ ಪಂಪನ ಕಾವ್ಯಗಳಿರ್ತಾವೋ ಅಲ್ಲಿವರೆಗೆ ಈ ಒಂದು ಹರಿಕೇಸರಿ ಕೂಡ ಉಳಿತಾನೆ ಅನ್ನೋದನ್ನು ನೋಡ್ತೀವಿ. ಅದಕ್ಕೆ ಭಟ್ಟಗೋವಿಂದ ಸ್ವಾಮಿಯವರು ಭಾಳ ಚೆನ್ನಾಗಿ ಹೇಳಿದರು, ಕವಿಗಳನ್ನು ಆಶ್ರಯಿಸಿ ರಾಜರು ಖ್ಯಾತಿ ಹೊಂದಿದರು, ರಾಜರನ್ನು ಆಶ್ರಯಿಸಿ ಕವಿಗಳು ಪ್ರಸಿದ್ಧರಾದರು. ರಾಜರಲ್ಲಿ ಹೋಗಿದ್ದರಿಂದ, ಯಾಕಂದರೆ ಅವ್ರಿಗೆ ಆಶ್ರಯ ಕೊಟ್ಟರು. ಇವರು ನಿಶ್ಚಿಂತವಾಗಿ ಮಹಾಕಾವ್ಯಗಳನ್ನು ಬರೆದರು, ಕಾವ್ಯದೊಂದಿಗೆ ತಾವು ಉಳಿದ್ರು, ತಮ್ಮ ಆಶ್ರಯದಾತರನ್ನು ಕೂಡ ಉಳಿಸಿದರು. ಅದಕ್ಕೆ ಭಾಳ ಮುಂದುವರೆದು ಹೇಳ್ತಾರೆ ಅವರು, ರಾಜನಂತಹ ಪರೋಪಕಾರಿ ಕವಿಗೆ ಬೇರೆ ಇಲ್ಲ, ರಾಜನಿಗೆ ಕವಿಯಂಥ ಸಹಾಯಕ ಬೇರೆ ಇಲ್ಲ. ಇವರು ಅವರ ಮೇಲೆ ಡಿಪೆಂಡ್ ಇದ್ದಾರೆ, ಅವರು ಇವರ ಮೇಲೆ. ರಾಜರನ್ನು ಆಶ್ರಯಿಸಿ ಕವಿಗಳು, ಕವಿಗಳನ್ನು ಆಶ್ರಯಿಸಿ ರಾಜರು ಪ್ರಸಿದ್ಧವಾಗಿದ್ದರು. ರಾಜನಂತ ಪರೋಪಕಾರಿ ಕವಿಗೆ ಬೇರೆ ಇಲ್ಲ, ಕವಿಯಂತ ಪರೋಪಕಾರಿ ರಾಜನಿಗೆ ಬೇರೆ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಂಡಿರಬೇಕು. ಭಟ್ಟ ಗೋವಿಂದ ಸ್ವಾಮಿಯವರು ತಮ್ಮ ಸುಭಾಷಿತ ರತ್ನಾವಳಿಯಲ್ಲಿ ಹೇಳಿರ್ತಕ್ಕಂಥ ಭಾವ ಇದು. ಇನ್ನು ವಕ್ರೋಕ್ತಿಕಾರ, ವಕ್ರೋಕ್ತಿ ಜೀವಿತಕಾರನಾಗಿರ್ತಕ್ಕಂಥ ಕುಂತಕ ಇನ್ನೊಂದು ಮಾತನ್ನು ಹೇಳ್ತಾನೆ. ಏನಂದ್ರೆ, ಇದು ಒಂದು ಕಾವ್ಯದಿಂದ ನಮಗೇನು ಸಿಗುತ್ತದೆ ಹಾಗಿದ್ದರೆ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವರ್ಗಗಳೇನಿವೆ, ಈ ಚತುರ್ವರ್ಗಗಳಿಂದ ಮೀರಿದಂತಹ ಅಂತಸ್ಸುಕವು ಕಾವ್ಯಾಮೃತದಿಂದ ಕಾವ್ಯಜ್ಞರಿಗೆ ದೊರೆಯುತ್ತದೆ. ಧರ್ಮ, ಅರ್ಥ, ಕಾಮ ಬಿಡ್ರಿ, ಮೋಕ್ಷಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಏನದು ಕಾವ್ಯಾಮೃತವನ್ನು ಕಾವ್ಯಜ್ಞರಿಗೆ ನಮಗೆ ಸಿಗುತ್ತದೆ, ಚತುರ್ವರ್ಗವನ್ನು ಮೀರಿಸಿದಂಥ ಫಲ ನಮಗೆ ಸಿಗುತ್ತದೆ ಎನ್ನುವಂಥ ಮಾತನ್ನು ಕುಂತಕ ತನ್ನ ವಕ್ರೋಕ್ತಿ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಇನ್ನೊಂದಿಷ್ಟು ಪ್ರಯೋಜನಗಳನ್ನು ನಾವು ನೋಡಬೇಕು. ಕಾವ್ಯದಿಂದ ಸುಕುಮಾರಮತಿಗಳಿಗೆ ಏನು ಪ್ರಯೋಜನವಾಗುತ್ತದೆ? ಸುಕುಮಾರಮತಿಗಳು ಅಂದರೆ ಏನು? ಓದಕ್ಕೆ ಆಸಕ್ತಿ ಏನಿರ್ತೈತಿ, ಕಠಿಣವಾದ ವಿಷಯಗಳನ್ನು ಓದೋದಕ್ಕೆ ಅವರು ಇಷ್ಟಪಡೋದಕ್ಕೆ. ಇದನ್ನು ವಿಶ್ವನಾಥ ತನ್ನ ಸಾಹಿತ್ಯ ದರ್ಪಣದಲ್ಲಿ ಕಾವ್ಯದಿಂದ ಸುಕುಮಾರಮತಿಗಳಿಗೆ ಏನು ಅನುಕೂಲವಾಗುತ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಗಮನಿಸಬೇಕು. ಇವನು ಹೇಳ್ತಾನೆ ಏನಪ್ಪ ಅಂದ್ರೆ, ಸುಕುಮಾರಮತಿಗಳಿಗೆ ವೇದಶಾಸ್ತ್ರ ಓದಲು ಮನಸ್ಸು ಬರುವುದಿಲ್ಲ. ಕಾವ್ಯರಸದ ಸವಿಯನ್ನು ಜೇನುತುಪ್ಪ ಮತ್ತು ಸಕ್ಕರೆಯಲ್ಲಿ ಬೆರೆಸಿದ ಔಷಧಿಯಂತೆ ಸೇವಿಸಿ ಅವರೇನು ಮಾಡ್ತಾರೆ, ಕರ್ತವ್ಯವನ್ನು ಉಲ್ಲೇಖಿತವಾಗಿರ್ತಕ್ಕಂಥ ಕರ್ತವ್ಯವನ್ನು ಗ್ರಹಿಸುತ್ತಾರೆ ಎನ್ನುವ ಮಾತನ್ನು ಹೇಳ್ತಾರೆ. ಸುಕುಮಾರಮತಿಗಳಿಗೆ ಕಾವ್ಯ ಹಿಡಿಸುತ್ತದೆ ಎನ್ನುವಂಥ ಮಾತನ್ನು. ಇನ್ನು ಮುಂದುವರೆದು ಭಟ್ಟನಾಯಕ ಇನ್ನೊಂದು ಮಾತನ್ನು ಹೇಳ್ತಾನೆ, ಕಾವ್ಯದಿಂದ ಯೋಗಿಗಳಿಗಿಂತ
ಯೋಗಿಗಿಂತ ರಸಿಕರಿಗೆ ಲಾಭ ಹೆಚ್ಚು ಅಂತ ಇಲ್ಲಿ ಎರಡು ಉಪಮೆಗಳನ್ನು ಬಳಸ್ಕೊಂತಾನ ಪಟ್ಟನಾಯಕ. ಏನಂತಂದ್ರೆ ವಾಣಿ ಎನ್ನುವಂಥ ಹಸು ಕರುವಿನ ಮೇಲಿನ ಮಮತಿಯಿಂದ ಯಾವ ಅಪೂರ್ವವಾದ ರಸವನ್ನು ತಾನಾಗೆ ಕರೆಯುತ್ತದೆಯೋ ಅದಕ್ಕೆ ಯೋಗಿಗಳು ಕರೆದುಕೊಳ್ಳುವ ರಸ ಸಮನಾಗಲಾರದು ಅಂತ. ಅಂದರೆ ಕರು ಹೋಗುತ್ತೆ ತಾಯಿ ಹತ್ರ ಹಸ್ಕೊಂಡು, ಕರು ಕೆಚ್ಚಲಿಗೆ ಬಾಯಿ ಇಟ್ಟ ತಕ್ಷಣ ಆ ತಾಯಿ ಹಸು ಅದು ಮಗುಗೋಸ್ಕರ ಹಾಲು ಎನ್ನುವ ಅಮೃತ ಕರೆದು ಬಿಡ್ತದೆ. ಹಾಗೆ ಕವಿ ಹಸು ಇದ್ದ ಹಾಗೆ, ಸಹೃದಯ ಅದರ ಕರು ಇದ್ದ ಹಾಗೆ, ಈ ಕರು ಸುಮ್ಮನೆ ತಾಯಿ ಹತ್ರ ಹೋಗೋದಿಲ್ಲ, ಹಸುವಿನ ಹತ್ರ ಹಸುಗೊಂಡು ಹೋಗುತ್ತದೆ. ಹಾಗೆ ಸಹೃದಯ ತನಗೆ ಕಾವ್ಯಾಮೃತ ರಸವನ್ನು ಕುಡಿಬೇಕು ಅನ್ನುವಂಥ ಆಸಕ್ತಿಯನ್ನು ಕವಿಯಲ್ಲಿ ಹೋಗ್ತಾ ಇದ್ದರಿಂದ ಈತ ಹೋಗಿ ಕಾವ್ಯವನ್ನು ನೋಡಿದ ತಕ್ಷಣ, ಕಾವ್ಯವನ್ನು ಓದಲು ಪ್ರಾರಂಭಿಸಿದ ತಕ್ಷಣ ಆತ ಅಮೃತ ರಸಧಾರಿಯನ್ನು ಸವಿಯುತ್ತಾನೆ. ಇದು ಯಾವ ಯೋಗಿಗಳಿಗೂ ಕೂಡ ಲಭ್ಯವಾಗುವುದಿಲ್ಲ ಅನ್ನೋ ಮಾತನ್ನು ಭಟ್ಟನಾಯಕ ಉಪಮೆಗಳ ಮೂಲಕ ಹೇಳೋದನ್ನು ನೋಡ್ತೀವಿ. ಇಷ್ಟೆಲ್ಲ ಇದ್ಮೇಲೆ ಕೂಡ ಎಷ್ಟೋ ಜನ ಕವಿಗಳು ಎಷ್ಟೇ ಕಾವ್ಯಗಳನ್ನು ಬರೆದರೂ ಕೂಡ ಯಾವುದೇ ಪ್ರಯೋಜನ ಅವ್ರಿಗೆ ಸಿಕ್ಕಿಲ್ಲ. ಅಂಥ ಒಂದು ಕವಿಗಳು ಮೀಮಾಂಸಕರು ಬಹಳಷ್ಟು ಬೇಸರದಿಂದ ಕೆಲವೊಂದು ವಿಷಯಗಳನ್ನು ಬರೆದಿದ್ದಾರೆ. ಅವರು ಬರೆಯೋದೇನೆಂದ್ರೆ ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯನ್ನು ಉಲ್ಲೇಖಿಸ್ಯಾನ. ಏನಂದ್ರೆ ಕವಿ ತೀರಿ ಹೋಗಿದ್ದರೆ ಅವನ ಸೂಕ್ತಿಗಳನ್ನು ಆಡಿ ಹೊಗಳುತ್ತಾರೆ, ದೇಶಾಂತರದಲ್ಲಿದ್ದರೆ ಓದದೇ ಹೊಗಳುತ್ತಾರೆ. ಸತ್ತು ಹೋಗಿದ್ದರೆ ಹೊಗಳ್ತೀವಿ ನಾವು ಅವ್ರನ್ನ, ಕವಿಯನ್ನು. ಕವಿ ನಮ್ಮಿಂದ ಬಿಟ್ಟು ಬೇರೆ ದೂರ ಕಡೆ ಇದ್ರಪ್ಪ ಅಂತಂದ್ರೆ ಅವ್ರನ್ನ ಓದಂಗಿಲ್ಲ, ಓದಲಾರ್ದನ್ನೇ ಹೊಗಳಿಬಿಡ್ತೀವಿ ಅವ ಅಂತೇಳಿ. ಅವ ಕಣ್ಣೆದುರುಗಿದ್ರೆ ಕವಿ ಮಹಾಕಾವ್ಯವಾದರೂ ಕೂಡ, ಮಹಾಕವಿಯಾಗಿದ್ದರೂ ಕೂಡ ಅದನ್ನು ನಾವು ಅವನ ಕಾವ್ಯವನ್ನು ನಾವು ಅಸಡ್ಡ ಮಾಡುತ್ತೇವೆ ಅನ್ನೋದನ್ನು ಎಷ್ಟೋ ಹಿಂದಿನ ಕಾಲದಲ್ಲಿ, ಈಗಂತೂ ಇದು ಇದ್ದೇ ಇದೆ. ಆಗ ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಉಲ್ಲೇಖಿಸಿದ್ದನ್ನು ನೋಡ್ತೀವಿ. ಇಷ್ಟೆಲ್ಲ ಆದಮೇಲೆ ಅಭಿನವ ಗುಪ್ತ ಈತನ ಬಹಳ ಪ್ರಸಿದ್ಧವಾದಂಥ ಒಂದನ್ನು ಮಾತನ್ನು ನೋಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾವುದು ಯಾವ ಕಾರಣವನ್ನೂ ಅಪೇಕ್ಷಿಸದೆ ಅಪೂರ್ವ ವಸ್ತುವನ್ನು ಪ್ರಕಟಿಸುವುದು, ಯಾವುದು ಶಿಲಾಸದೃಶವಾದ ಜಗತ್ತನ್ನು ತನ್ನ ರಸಪೂರ್ಣತೆಯಿಂದ ಸಾರಭೂತಾಗಿಸುವುದು, ಯಾವುದು ದರ್ಶನ ವರ್ಣನ ವಿಧಾನದಲ್ಲಿ ಮನೋಹರವಾಗಿರುವುದು, ಆ ಕವಿ ಸಹೃದಯರ್ ಎಂಬ ಹೆಸರಿನ ಸರಸ್ವತಿ ತತ್ವವು ಪ್ರಕಾಶಿಸುತ್ತದೆ. ಬಹಳ ಪ್ರಸಿದ್ಧವಾದಂಥ ಅಭಿನವ ಗುಪ್ತನ ಮಾತು. ಅಂದರೆ ಇದು ಏನು ಸೂಚಿಸುತ್ತದೆ ಅಂದ್ರೆ, ಇದು ಕಾವ್ಯಕ್ಕಾಗಿಯೇ ಕಾವ್ಯ ಎನ್ನುವಂತಾಗದೆ ಅದರ ಸಾಮಾಜಿಕ ಪ್ರಭಾವವನ್ನು ಸೂಚಿಸುತ್ತದೆ. ಅಂದರೆ ಕಾವ್ಯ ಕವಿಯಲ್ಲಿ ಉಗಮಗೊಂಡು ಸಹೃದಯನಲ್ಲಿ ಪರ್ಯಾವಸನಗೊಳ್ಳುವಂತಹ ಈ ಸರಸ್ವತಿ ತತ್ವ ದರ್ಶನವಾಗಿದೆ, ಮತ್ತು ವರ್ಣನೆಗಳಿಂದ ಕೂಡಿದ ಮನೋಹರತೆಯ ಅನುಭವದಲ್ಲಿಯೇ ಮಾನವೀಯ ಮೌಲ್ಯಗಳನ್ನು ಅಳವಡಿಸುತ್ತದೆ ಎನ್ನುವುದನ್ನು ಹೇಳುತ್ತಾ ಓದುಗನ ಮೇಲೆ, ಅದರಿಂದ ಕಾವ್ಯ ಓದುಗನ ಮೇಲೆ ಗಾಢವಾದ ಪರಿಣಾಮ ಬೀರಿ ಜೀವನವನ್ನು ಶಿವಪರವಾಗಿಸುತ್ತದೆ. ಇದು ಕಾವ್ಯಕ್ಕೆ ಇರುವಂತಹ ಶಿಕ್ಷಕ ಗುಣ, ಎಜುಕೇಟಿವ್ ಆಸ್ಪೆಕ್ಟ್ ಆಫ್ ಪೋಯಮ್ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟು ಏನಂದ್ರೆ ಕಾವ್ಯ ಪ್ರಯೋಜನಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ತಾವೆಲ್ಲ ಆಲಿಸಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಲೈಕ್ಗಳನ್ನು ಕೊಡೋದ್ರ ಮೂಲಕ ನೀವು ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಾನು ಮಲ್ಲಪ್ಪ ಹೊಸೂರು, ಎಲ್ಲರಿಗೂ ನಮಸ್ಕಾರ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಲ್ಲಿ ನಾನು ನೋಟ್ಸನ್ನು ಮಾಡಿದ್ದೀನಿ, PDF ಇದೆ. ನೀವು ನನ್ನ ವೆಬ್ಸೈಟಿಗೆ ಬಂದರೆ, ನನ್ನ ಚಾನಲ್ನಲ್ಲಿ ಬಂದರೆ ಆ PDFನ್ನು ಕೂಡ ತಾವು ನೋಡಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು.